ಫ್ರೆಂಡ್ಸ್ ಅಪ್ಲಿಕೇಶನ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಅವ್ರದೇ ಆದ ಒಂದು ಟೆಲಿಗ್ರಾಮ್ ಕೂಡ ಇದೆ, ಅದನ್ನ ನಾನು ಇವಾಗ ಆನ್ ಮಾಡ್ತೀನಿ ನೋಡಿ ಸ್ಕ್ರೀನ್ ಮೇಲೆ. 1.3 million ಸಬ್ಸ್ಕ್ರೈಬರ್ಸ್ ಇದಾರೆ ಗುರು ಟೆಲಿಗ್ರಾಮ್ ಅಲ್ಲಿ ಅಂತ ಹೇಳ್ಬೋದು. ಪೇಮೆಂಟ್ ಪ್ರೂಫ್ ಸಹಿತ ಅದರಲ್ಲಿ ಹಾಕಿದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೌದು, ಈ ಒಂದು ಅಪ್ಲಿಕೇಶನ್ ಪೇಮೆಂಟ್ ಕೊಡೋ ಕಾರಣಕ್ಕೆ ಅಲ್ವಾ ಇದರಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸ್ ಆಗಿರೋದು. ಓಕೆ, ನೋಡ್ಬೋದು ಇಲ್ಲಿ ಪೇಮೆಂಟ್ ಪ್ರೂಫ್ ಸಹಿತ ಎಲ್ಲ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಂಗಾದ್ರೆ ಈ ಒಂದು ಅಪ್ಲಿಕೇಶನ್ ಟ್ರೆಂಡ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಗೈಸ್. ಓಕೆನಾ, ಇಲ್ಲಿ ನೋಡ್ಬೋದು ತುಂಬಾನೇ ಪೇಮೆಂಟ್ ಪ್ರೂಫ್ ಇದಾವೆ ಅಂತ ಹೇಳ್ಬೋದು, ಹಾಗೆ ಇಲ್ಲಿ ನೋಡ್ಬೋದು ಪ್ರೆಡಿಕ್ಷನ್ ಕೂಡ ಇದೆ. ಹಂಗಾದ್ರೆ ನಾವು ಇವಾಗ ಗೂಗಲ್ ಅಲ್ಲಿ ಸರ್ಚ್ ಮಾಡೋಣ ಈ ಒಂದು ಅಪ್ಲಿಕೇಶನ್ ಟ್ರೆಂಡ್ ಅಲ್ಲಿ ಇದೆಯಾ ಇಲ್ವಾ ಅಂತ. ಓಕೆ, ನಾನು ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ನೇಮ್ ನ ಹಾಕ್ತೀನಿ, ಪೇಮೆಂಟ್ ಪ್ರೂಫ್ ನ ಹಾಕ್ತೀನಿ ಗೈಸ್. ಓಕೆನಾ, ಹಂಗಾದ್ರೆ ಈ ಒಂದು ಅಪ್ಲಿಕೇಶನ್ ಪೇಮೆಂಟ್ ಪ್ರೂಫ್, ಇದು ಪೇಮೆಂಟ್ ಕೊಡುತ್ತೆ ಅಂದ್ರೆ ಪೇಮೆಂಟ್ ಪ್ರೂಫ್ ಸಿಕ್ಕೇ. ಓಕೆ, ನಾನು ಇಮೇಜ್ ಮೇಲೆ ಇವಾಗ ಕ್ಲಿಕ್ ನ ಮಾಡ್ಕೊತೀನಿ ಗೈಸ್. ಓಕೆನಾ, ಇಮೇಜ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ್ರೆ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಪೇಮೆಂಟ್ ಪ್ರೂಫ್ ಗಳ. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ನೇಮ್ ಕೂಡ ಇದೆ, ಪೇಮೆಂಟ್ ಪ್ರೂಫ್ ಅಂತ ಇದೆ. ನೋಡ್ಬೋದು 40,000 ಪೇಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಅದೇ ತರ ಇಲ್ಲಿ ನೋಡ್ಬೋದು 40,000 ಮತ್ತೆ ಪೇಮೆಂಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ಲೈವ್ ಪೇಮೆಂಟ್ ಕೂಡ ಇದು ತೋರಿಸಿದ್ದಾರೆ. ಓಕೆ, ಇಲ್ಲಿ ನೋಡ್ಬೋದು ಪೇಮೆಂಟ್ ಪ್ರೂಫ್, ಇಲ್ಲಿ ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಫೇಕ್ ಅಂತ ಬಂದಿಲ್ಲ. ಓಕೆನಾ, ಇದು ಪೇಮೆಂಟ್ ಕೊಡುತ್ತೆ, ಪೇಮೆಂಟ್ ಕೊಡುತ್ತೆ. ನಾನು ಕೂಡ ತುಂಬಾ ವಿಡಿಯೋ ಸರ್ಚ್ ಮಾಡಿ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ. ಅಪ್ಲಿಕೇಶನ್ ಮಾತ್ರ ಸಖತ್ತಾಗಿ ಪೇಮೆಂಟ್ ಕೊಡುತ್ತೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಹಂಗಾದ್ರೆ ಯಾವ್ದು ಈ ಒಂದು ಅಪ್ಲಿಕೇಶನ್ ಬನ್ನಿ, ಹಂಗಾದ್ರೆ ಅಪ್ಲಿಕೇಶನ್ ನಾವು ಇವಾಗ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಹೋಮ್ ಪೇಜ್ ಗೆ ಬಂದ್ರೆ ಅಪ್ಲಿಕೇಶನ್ ಈ ತರ ಇದೆ. ಓಕೆನಾ, ಇಲ್ಲಿ ನೋಡ್ಬೋದು ಸ್ಕ್ರಾಚ್, ಇಲ್ಲಿ ಕೂಡ ಅಪ್ಲಿಕೇಶನ್ ಈ ತರ ಇದೆ. ಓಕೆ ಫ್ರೆಂಡ್ಸ್, ಹಂಗಾದ್ರೆ ನಿಮ್ಗೆ ಇವಾಗ ಡೌಟ್ ಬರ್ತಾ ಇದೆ ಯಾವ ಅಪ್ಲಿಕೇಶನ್ ಇದರಲ್ಲಿ ಯಾವ ತರ ಅರ್ನಿಂಗ್ಸ್ ನ ಮಾಡೋದಂತ. ಹಾಗಾದ್ರೆ ನಾನು ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೇನೆ, ಅಪ್ಲಿಕೇಶನ್ ಮಾತ್ರ ಧೂಮ್ ಧಮಾಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ, ಯಾರೆಲ್ಲ ಹೊಸಗರು ನನ್ನ ಚಾನಲ್ ಗೆ ವಿಸಿಟ್ ಕೊಡ್ತಾರೆ ಪ್ಲೀಸ್ ಮರೆತ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಒಂದ್ ಲೈಕ್ ನ ಮಾಡಿ, ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಓಕೆನಾ, ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿದಾರೆ ಇಲ್ವಾ ಅಂತ ಕಮೆಂಟ್ ಕೂಡ ಹಾಕಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ ಪ್ಲೀಸ್, ಬರದೇ ಒಂದು ಲೈಕ್ ನ ಮಾಡಿ. ಮತ್ತೆ ಟೆಲಿಗ್ರಾಮ್ ಆಯ್ತು, ವಾಟ್ಸ್ಆಪ್ ಗ್ರೂಪ್ ಆಯ್ತು, ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ, ಯಾಕಂತಂದ್ರೆ ಪೇಮೆಂಟ್ ಪ್ರೂಫ್ ಅಲ್ಲಿ ಕೂಡ ಹಾಕ್ತಾ ಇರ್ತೀನಿ. ಟೆಲಿಗ್ರಾಮ್ಗೆ ಹೋಗಿ ಮಸ್ಟ್ ಮಂತ್ ಇವಾಗಲೇ ಹೋಗಿ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ಫ್ರೆಂಡ್ಸ್. ಓಕೆನಾ, ಅಪ್ಲಿಕೇಶನ್ ಲಿಂಕ್ ಕೂಡ ಅಲ್ಲೇ ಇದೆ, ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ ಬನ್ನಿ ಹಾಗಾದ್ರೆ. ಫ್ರೆಂಡ್ಸ್ ಹೌದು, ಈ ಒಂದು ಅಪ್ಲಿಕೇಶನ್ ಜಸ್ಟ್ 2 ನಿಮಿಷದಲ್ಲಿ ನೀವು 500 ರೂಪಾಯಿ ಅರ್ನ್ ಮಾಡಬಹುದು. ಯಾವ ತರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ಓಕೆ, ಇವಾಗ ನೋಡ್ಬೋದು ನಾನು ಅಪ್ಲಿಕೇಶನ್ ಇವಾಗ ವಿನ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಈ ತರ ಬಂದಿದೆ. ಓಕೆನಾ, ಇಲ್ಲ ನಾನು ಮೈ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಇಲ್ಲೊಂದು ಬೋನಸ್ ರೆಕಾರ್ಡ್ ಪ್ರಮೋಷನ್ ಅಂತ ಇದೆ. ಓಕೆನಾ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬ್ಯಾಂಕ್ ಕಾರ್ಡ್ ಅಂತ ಇದೆ. ಬ್ಯಾಂಕ್ ಕಾರ್ಡ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಡೀಟೇಲ್ಸ್ ಫಸ್ಟ್ ನೀವು ಹೋಗ್ಬಿಟ್ಟು ಅಲ್ಲಿ ಎಂಟರ್ ಮಾಡಿ. ಓಕೆನಾ, ಯಾಕಂತಂದ್ರೆ ಪೇಮೆಂಟ್ ಮಾಡ್ಕೊಬೇಕು, ಪೇಮೆಂಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇದು ಮೇನ್ ಇಂಪಾರ್ಟೆಂಟ್. ಹಂಗಾಗಿ ನಿಮ್ಮ ಡೀಟೇಲ್ಸ್ ನ ಎಂಟರ್ ಮಾಡಿ ಅಲ್ಲಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಹಲವಾರು ಆಪ್ಷನ್ಸ್ ಇದೆ. ಅಡ್ರೆಸ್ ಅಂತ ಇದೆ, ಅಕೌಂಟ್ ಸೆಕ್ಯೂರಿಟಿ ಅಂತ ಇದೆ, ಮತ್ತೆ ಆಪ್ ಡೌನ್ಲೋಡ್ ಕೂಡ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಆಂಡ್ರಾಯ್ಡ್ ಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಕ್ ಆಗೋದು. ಇಲ್ಬೋದು ಈ ಒಂದು ಅಪ್ಲಿಕೇಶನ್ ಯಾವ ತರ ಅರ್ನಿಂಗ್ಸ್ ಮಾಡೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಷ್ಟು ನಿಮಿಷ ಇದೆ, 2 ನಿಮಿಷ, 2.5 ನಿಮಿಷ ಇದೆ ಫ್ರೆಂಡ್ಸ್. ಓಕೆನಾ, 2.5 ನಿಮಿಷದಲ್ಲಿ ನಮ್ಗೆ ಇಷ್ಟ ಬಂದ ಕಲರ್ ಗೆ ನಾವು ಪ್ರೆಡಿಕ್ಟ್ ಮಾಡ್ಬೇಕು. ಓಕೆನಾ, ಇಲ್ಲಿ ಅದಕ್ಕೂ ಮುಂಚೆ ನಾವಿಲ್ಲಿ ರೀಚಾರ್ಜ್ ಅನ್ನೋ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ನ ಮಾಡ್ಕೊಂಡು ಫಸ್ಟ್ ಇದಕ್ಕೆ ರೀಚಾರ್ಜ್ ಮಾಡ್ಕೋಬೇಕು ನಾವಿಲ್ಲಿ ಅರ್ನಿಂಗ್ಸ್ ಮಾಡ್ಬೇಕಂದ್ರೆ. ಓಕೆನಾ, ಈ ಒಂದು ಅಪ್ಲಿಕೇಶನ್ ಇಲ್ಲಿ ನೋಡ್ಬೋದು ಕಲರ್ ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್. ಓಕೆನಾ, ಇಲ್ಲಿ ಜಾಯಿನ್ ಗ್ರೀನ್ ಅಂತ ಇದೆ, ರೆಡ್ ಅಂತ ಇದೆ, ಇವೆರಡರಲ್ಲೇ ನಾವು ಅರ್ನಿಂಗ್ಸ್ ನ ಮಾಡ್ಬೇಕು. ಸೆಂಟರ್ ಇರೋ ಕಲರ್ ಅವಾಗ ಇವಾಗ ಬೀಳುತ್ತೆ ಅಂತ ಹೇಳ್ಬೋದು ಅಷ್ಟೇ, ಮತ್ತೆ ಇಲ್ಲಿ ಜಾಸ್ತಿ ಬೀಳೋದು ಗ್ರೀನ್ ರೆಡ್ ಗೈಸ್. ಓಕೆನಾ, ಇಲ್ಲಿ ಕೆಳಗಡೆಗೆ ತುಂಬಾ ಜನ ಇಲ್ಲಿ ನೋಡ್ಬೋದು ಅರ್ನಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಳಗಡೆಗೆ ಯಾವ್ದು ಬಿದ್ದಿದೆ ಯಾವ್ದು ಬಿದ್ದಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್. ಓಕೆನಾ, ರಿಸಲ್ಟ್ ಕೂಡ ಕೆಳಗಡೆ ಬರ್ತಾ ಹೋಗುತ್ತೆ, ಇವಾಗ ನೆಕ್ಸ್ಟ್ ಯಾವ್ದು ಬೀಳುತ್ತೆ ಅದು ರಿಸಲ್ಟ್ ಕೆಳಗಡೆ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಇಲ್ಲಿ ನೋಡ್ಬೋದು ನಾವು ರೀಚಾರ್ಜ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 100 ರೂಪಾಯಿ ಕೂಡ ನಾವು ಇದಕ್ಕೆ ರೀಚಾರ್ಜ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ, ಇಲ್ಲಿ ನೋಡ್ಬೋದು ನಾವು 100 ರೂಪಾಯಿ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮ್ಮ ನೇಮ್ ನ ಎಂಟರ್ ಮಾಡಿ, ಮೊಬೈಲ್ ನಂಬರ್ ನ ಎಂಟರ್ ಮಾಡಿ, ಇಮೇಲ್ ನ ಎಂಟರ್ ಮಾಡಿ. ಓಕೆನಾ, ಎಂಟರ್ ಮಾಡಿಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಇವಾಗ ನೋಡ್ಬೋದು ಕನ್ಫರ್ಮ್ ಮೇಲೆ ನಾನು ಇವಾಗ ಕ್ಲಿಕ್ ನ ಮಾಡ್ಕೊಂಡೆ ಅಂದ್ರೆ ನಂಗೆ ಇಲ್ಲಿ ತುಂಬಾ ಆಪ್ಷನ್ಸ್ ಗಳು ಸಿಗ್ತವೆ. ಓಕೆ ಫ್ರೆಂಡ್ಸ್, ಫ್ರೆಂಡ್ಸ್ ನೋಡ್ಬೋದು ತುಂಬಾ ಆಪ್ಷನ್ಸ್ ಇದಾವೆ. 29 ನಿಮಿಷ ನಮ್ಗೆ ಇಲ್ಲಿ ಟೈಮ್ ಇರುತ್ತೆ, ಅಷ್ಟೊಳಗೆ ನಾವು ಪೇಮೆಂಟ್ ಮಾಡ್ಬೇಕಾಗುತ್ತೆ ಅಂದ್ರೆ ರೀಚಾರ್ಜ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಗೂಗಲ್ ಪೇ ಇದೆ, ಪೇಟಿಎಂ ಇದೆ, ಫೋನ್ ಪೇ ಇದೆ, UPI ಇದೆ. ಮತ್ತೆ ನಿಮ್ಗೆ ಏನಾದ್ರೂ ಪೇಮೆಂಟ್ ಅಲ್ಲಿ ಸ್ವಲ್ಪ ಇಶ್ಯೂ ಆಯ್ತು ಅಂತಂದ್ರೆ ನೋಡ್ಬೋದು ನೀವು ಕೆಳಗಡೆ ಅವ್ರದೇ ಆದ ಒಂದು ಜಿಮೇಲ್ ಕೂಡ ಇದೆ, ಅದಕ್ಕೆ ನೀವು ಮೆಸೇಜ್ ಕೂಡ ಮಾಡಿ ಸಾಲ್ವ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆನಾ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ 4 ಆಪ್ಷನ್ಸ್ ಇದಾವೆ, ಯಾವ್ದಾದ್ರು ಒಂದು ಯೂಸ್ ಮಾಡ್ಕೊಂಡು ರೀಚಾರ್ಜ್ ಮಾಡ್ಬೋದು. ಈ ಒಂದು ಅಪ್ಲಿಕೇಶನ್ ಗೆ ರೀಚಾರ್ಜ್ ಮಾಡಿದ್ರೆ ಕಂಪ್ಲೀಟ್ ಕೂಡ ಆಗುತ್ತೆ, 100 ರೂಪಾಯಿ ಕೂಡ ನಾವು ರೀಚಾರ್ಜ್ ಮಾಡ್ಬೋದು. ಈ ಒಂದು ಅಪ್ಲಿಕೇಶನ್ ಗೆ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಇವಾಗಲೂ ಡೌಟ್ ಇದ್ರೆ ಈ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡಿ, ತುಂಬಾ
ಇಲ್ಲಿ 100 ರೂಪಾಯಿ ಸೆಲೆಕ್ಟ್ ಮಾಡ್ಕೊಂಡು, ಇಲ್ಲಿ ನಾವು 100 ರೂಪಾಯಿನ ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ 1 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 100 ರೂಪಾಯಿ ಆಗುತ್ತೆ. ಅದೇ ತರ ನಾವು ಪ್ಲಸ್ 2 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 200 ರೂಪಾಯಿ ಆಗುತ್ತೆ. ನಾವು ಪ್ಲಸ್ ಮಾಡ್ತಾ ಹೋದಂಗೆ ಇಲ್ಲಿ ಜಾಸ್ತಿ ಅಮೌಂಟ್ ಆಗುತ್ತೆ, ಮೈನಸ್ ಮಾಡಿದಂಗೆ ಕಡಿಮೆ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇದನ್ನ ನಾವು ಪ್ರೆಡಿಕ್ಟ್ ಮಾಡಬಹುದು. 10 ರೂಪಾಯಿನೂ ಮಾಡಬಹುದು, 100 ರೂಪಾಯಿನೂ ಮಾಡಬಹುದು, 1000 ರೂಪಾಯಿನೂ ಕೂಡ ಮಾಡಬಹುದು. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ ಈ ತರ ನಾವು ಇದಕ್ಕೆ ಪ್ರೆಡಿಕ್ಷನ್ ಮಾಡಬೇಕಾಗುತ್ತೆ. ನಾನು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ, ಯಾವ ತರ ಈ ಒಂದು ಅಪ್ಲಿಕೇಶನ್ ರನ್ ಆಗುತ್ತೆ, ಯಾವ ತರ ಅರ್ನಿಂಗ್ಸ್ ಮಾಡೋದು, ಇದ್ರ ಟೆಲಿಗ್ರಾಮು, ಇದು ಪೇಮೆಂಟ್ ಕೊಡುತ್ತಾ ಇಲ್ವಾ, ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಿಮ್ಗೆ ಯಾವ್ದಾದ್ರು ಅಪ್ಲಿಕೇಶನ್ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್.